ಶುಭ ಮುಂಜಾವು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತರಕಾರಿಗಳನ್ನು ತಿಂದು ಶಕ್ತಿವಂತರಾದ್ರ? ಹಿಂದಿನ ಕ್ಲಾಸ್ನಲ್ಲಿ ನಾವು ತರಕಾರಿಗಳನ್ನ ಕಲಿತ್ವಿ ತಾನೇ. ವಿಧ ವಿಧವಾದ ತರಕಾರಿಗಳ ಹೆಸರು, ತರಕಾರಿಗಳನ್ನ ನೋಡಿದ್ವಿ. ಹಾಗೆ ತರಕಾರಿಗಳು ತಿನ್ನೋದ್ರಿಂದ ಶಕ್ತಿವಂತರಾಗ್ತೀವಿ, ಗಟ್ಟಿ ಆಗ್ತೀವಿ ಅನ್ನೋದು ಗೊತ್ತಾಯ್ತು ತಾನೇ ನಮಗೆ? ಮಕ್ಕಳೇ, ತರಕಾರಿಗಳಷ್ಟೇ ಸಾಕ ನಾವು ಶಕ್ತಿವಂತರಾಗಕ್ಕೆ? ತರಕಾರಿಗಳನ್ನಷ್ಟೇ ತಿಂದ್ಬಿಟ್ರೆ ಸಾಕ ನಾವು ಗಟ್ಟಿಯಾಗಿ ಶಕ್ತಿವಂತರಾಗ್ಬಿಡ್ತೀವ, ಆರೋಗ್ಯವಂತರಾಗ್ಬಿಡ್ತೀವ? ಇಲ್ಲ ತಾನೇ. ತರಕಾರಿಗಳು ಎಷ್ಟು ಮುಖ್ಯನೋ, ಇಂಪಾರ್ಟೆಂಟೋ, ಹಾಗೆ ನಾವು ಹಣ್ಣುಗಳನ್ನು ತಿನ್ನಬೇಕು. ಹಣ್ಣುಗಳನ್ನು ತಿನ್ನೋದ್ರಿಂದ ಶಕ್ತಿವಂತರಾಗಿ ಆರೋಗ್ಯವಂತರಾಗಿ ಇರ್ತೀವಿ. ಹಾಗಾದರೆ ಇವತ್ತೆ ಹಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣವಾ? ವಿಧ ವಿಧವಾದ ಹಣ್ಣುಗಳನ್ನು ಏನಂತ ಕರೀತಾರೆ, ಹೇಗಿರುತ್ತೆ ತಿಳ್ಕೊಳ್ಳೋಣ ಹಣ್ಣುಗಳ ಬಗ್ಗೆ? ಬನ್ನಿ ನೋಡೋಣ. ಹಣ್ಣುಗಳು, ಕಲ್ಲಂಗಡಿ ಹಣ್ಣು, ಇದನ್ನು ಇಂಗ್ಲೀಷ್ನಲ್ಲಿ ವಾಟರ್ ಮೆಲನ್ ಅಂತ ಕರೀತಾರೆ. ಕಲ್ಲಂಗಡಿ, ಕಿತ್ತಳೆ ಹಣ್ಣು ಆರೆಂಜ್, ಕಿತ್ತಳೆ ಹಣ್ಣು. ದಾಳಿಂಬೆ ಪೊಮೊಗ್ರೆನೇಟ್, ದಾಳಿಂಬೆ. ಪಪ್ಪಾಯಿ ಹಣ್ಣು, ಬಾಳೆಹಣ್ಣು. ಬನಾನಾ, ಬಾಳೆಹಣ್ಣು. ಚಿಕ್ಕು ಹಣ್ಣು ಅಥವಾ ಸಪೋಟ ಹಣ್ಣು. ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು, ಇದನ್ನು ಗ್ವಾವ ಅಥವಾ ಗುವಾ ಅಂತ ಕರೀತಾರೆ. ಪೇರಲೆ ಹಣ್ಣು. ಅನಾನಸ್, ಅನಾನಸನ್ನು ಇಂಗ್ಲೀಷ್ನಲ್ಲಿ ಪೈನಾಪಲ್ ಅಂತಾರೆ, ಕನ್ನಡದಲ್ಲಿ ಅನಾನಸ್. ಸೇಬು ಹಣ್ಣು ಆ್ಯಪಲ್, ಸೇಬು ಹಣ್ಣು. ಮಾವಿನ ಹಣ್ಣು, ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕರೀತಾರೆ. ಮ್ಯಾಂಗೋ, ಮಾವಿನ ಹಣ್ಣು. ದ್ರಾಕ್ಷಿ ಹಣ್ಣು ಗ್ರೇಪ್ಸ್, ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣಿನಲ್ಲಿ ಮೂರು ವಿಧಗಳು: ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ ಹಾಗೂ ಕೆಂಪು ದ್ರಾಕ್ಷಿ. ದ್ರಾಕ್ಷಿ ಹಣ್ಣು. ಮಕ್ಕಳೇ, ವಿಧ ವಿಧವಾದ ಹಣ್ಣುಗಳನ್ನು ನೋಡಿದ್ರ ಹೇಗಿತ್ತು, ಚೆನ್ನಾಗಿತ್ತಾ? ಇವತ್ತಿಂದ ಎಲ್ಲರೂ ಹಣ್ಣುಗಳನ್ನ ತಿಂತೀರಾ? ತರಕಾರಿಗಳು, ಹಣ್ಣುಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತಾ, ತುಂಬ ಮುಖ್ಯವಾದದ್ದು. ತರಕಾರಿಗಳನ್ನ, ಹಣ್ಣುಗಳನ್ನು ತಿನ್ನೋದ್ರಿಂದ ಶಕ್ತಿವಂತರಾಗ್ತೀವಿ, ಬಲವಂತರಾಗ್ತೀವಿ, ಆರೋಗ್ಯವಂತರಾಗ್ತೀವಿ ಆಯಿತಾ? ಹಣ್ಣುಗಳನ್ನು ತಿನ್ನಬೇಕು, ದಿನಕ್ಕೆ ಒಂದು ಹಣ್ಣಾದರೂ ತಿನ್ನಬೇಕು ಆಯಿತಾ ಮಕ್ಕಳೇ?